ಹಲೋ ಲರ್ನರ್ಸ್, ಹೇಗಿದ್ದೀರಾ? ಹೋಪ್ ಡೇ ಬೈ ಡೇ ನೀವು ಇಂಗ್ಲಿಷ್ ಕಲಿಯೋದು ಕಷ್ಟ ಅಲ್ಲ ಅಂತ ಅನ್ನಿಸ್ತಿದೆ ಅಂತ. ಕೆಲವು ಸಲ ನಾವು ಕ್ಯಾಬ್ ಓಡಿಸ್ತಿರ್ತೀವಿ, ಆದರೆ ಕಸ್ಟಮರ್ಸ್ಗೆ ನಾವು ಹೇಳೋದು ಅರ್ಥ ಆಗಿರಲ್ಲ, ಆರ್ ಅವ್ರು ಹೇಳೋದು ನಮಗೆ ಗೊತ್ತಾಗ್ತಿರಲ್ಲ. ಆಗ ಆ ರೀತಿ ಕಸ್ಟಮರ್ಸ್ ಇದ್ರೆ ನಾವು ಅವರ ಜೊತೆಗೆ ಹೇಗೆ ಮಾತಾಡಬೇಕು? ಡೋಂಟ್ ವರಿ, ಇವತ್ತಿನ ನಮ್ಮ ವಿಡಿಯೋಲಿ ನಾವು ಕಲಿಯೋದು ಅದನ್ನೇ. ಸೊ ವೆಲ್ಕಮ್ ಬ್ಯಾಕ್ ಟು ಡೆವಲಪ್ ರೋಲನ್. ಕಸ್ಟಮರ್ ಕ್ಯಾಬ್ನ ಬುಕ್ ಮಾಡಿದ ಕೂಡಲೇ ನೀವು ಅವರಿಗೆ ಕಾಲ್ ಮಾಡಿ ನಾವು ಲೊಕೇಶನ್ಗೆ ಬರ್ತಿದ್ದೀವಿ ಅಂತ ಹೇಳಬೇಕು. ಹೇಗೆ ಹೇಳೋದು? ಆಗ ನೀವು, ಹಲೋ ಸರ್, ಕಾಲಿಂಗ್ ಫ್ರಮ್ ಓಲಾ, ಆಮ್ ಐ ಸ್ಪೀಕಿಂಗ್ ಟು ಮಿಸ್ಟರ್ ರಮೇಶ್? ಐ ವಿಲ್ ರೀಚ್ ದ ಲೊಕೇಶನ್ ಇನ್ 5 ಮಿನಿಟ್ಸ್ ಸರ್. ಅಂದರೆ ನೀವು ರಮೇಶ್ ಅಲ್ವಾ ಮಾತಾಡ್ತಿರೋದು? ನಾನಿನ್ನು 5 ನಿಮಿಷದಲ್ಲಿ ನಿಮ್ಮ ಲೊಕೇಶನ್ ರೀಚ್ ಆಗ್ತೀನಿ ಸರ್ ಅಂತ ಅರ್ಥ ಬರುತ್ತೆ. ಇನ್ನು ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವೇರ್ ಇಸ್ ದ ಪಿಕಪ್? ಅಂದರೆ ದಯವಿಟ್ಟು ನನಗೆ ಲೊಕೇಶನ್ ಅಥವಾ ಪಿಕಪ್ ಎಲ್ಲಿದೆ ಅಂತ ಹೇಳ್ತೀರಾ ಅಂತ. ಕ್ಯಾನ್ ಯು ಪ್ಲೀಸ್ ಗೈಡ್ ಮೀ ಟು ದ ಲೊಕೇಶನ್ ಸರ್? ಅಂದರೆ ನನಗೆ ಲೊಕೇಶನ್ಗೆ ಬರೋದಕ್ಕೆ ಸ್ವಲ್ಪ ಗೈಡ್ ಮಾಡ್ತೀರಾ ಅಂತ. ಐ ಹ್ಯಾವ್ ರೀಚ್ ದ ಲೊಕೇಶನ್ ಸರ್ ಅಂದರೆ ನಾನು ಲೊಕೇಶನ್ಗೆ ರೀಚ್ ಆದೆ ಸರ್ ಅನ್ನೋ ಅರ್ಥ ಬರುತ್ತೆ. ಈಗ ಲೊಕೇಶನ್ ರಾಂಗ್ ಆಗಿ ತೋರಿಸ್ತಿದೆ, ನೀವು ಬೇರೆ ಕಡೆ ಲೊಕೇಶನ್ನಲ್ಲೇ ಹೋಗ್ತಾ ಇದ್ದೀರಾ. ಆಗ ಆ್ಯಪ್ ಈಸ್ ಶೋಯಿಂಗ್ ಅ ಡಿಫ್ರೆಂಟ್ ಲೊಕೇಶನ್ ಸರ್, ಪ್ಲೀಸ್ ಚೆಕ್ ಅಂತ ಹೇಳಬೇಕು. ಸರ್, ಆರ್ ಯು ಪೇಯಿಂಗ್ ಇನ್ ಕ್ಯಾಶ್ ಆರ್ ಆನ್ಲೈನ್? ಅಂದರೆ ನೀವು ಕ್ಯಾಶಲ್ಲಿ ಪೇ ಮಾಡ್ತೀರಾ ಅಥವಾ ಆನ್ಲೈನಲ್ಲಿ ಪೇ ಮಾಡ್ತೀರಾ ಅಂತ ಅರ್ಥ ಬರುತ್ತೆ. ರಿಸೀವ್ಡ್ ದ ಪೇಮೆಂಟ್ ಸರ್, ಥ್ಯಾಂಕ್ ಯು, ನಿಮ್ಮ ಪೇಮೆಂಟ್ ಬಂದಿದೆ, ಥ್ಯಾಂಕ್ ಯು ಅನ್ನೋ ಅರ್ಥ ಇದು. ಕೆಲವು ಸಲ ನಿಮ್ಮ ಕ್ಯಾಬ್ ಸರ್ವಿಸ್ಗೆ ಕಸ್ಟಮರ್ಸ್ ರೇಟಿಂಗ್ ಬೇಕಿರುತ್ತೆ, ಅದನ್ನು ಹೇಗೆ ಕೇಳೋದು ನೋಡಿ. ಪ್ಲೀಸ್ ಗಿವ್ 5 ಸ್ಟಾರ್ಸ್ ರೇಟಿಂಗ್ ಸರ್ ಅಂತ ಕೇಳ್ಬೋದು. ಅಂದರೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ ಅಥವಾ 5 ಸ್ಟಾರ್ಸ್ ಕೊಡೋದನ್ನು ಮರಿಬೇಡಿ ಅಂತ ಅರ್ಥ ಬರುತ್ತೆ. ಕಸ್ಟಮರ್ ಲೊಕೇಶನ್ಗೆ ಡ್ರಾಪ್ ಆಗಿದ ತಕ್ಷಣ ನೀವು ಹೇಳಬೇಕು, ಥ್ಯಾಂಕ್ ಯು ಸರ್, ಹ್ಯಾವ್ ಅ ಗ್ರೇಟ್ ಡೇ ಅಂತ. ಅಥವಾ ಅದೇನಾದರೂ ಈವ್ನಿಂಗ್ ಆಗಿದ್ದರೆ, ಥ್ಯಾಂಕ್ ಯು ಸರ್, ಹ್ಯಾವ್ ಅ ಗುಡ್ ಈವ್ನಿಂಗ್ ಅಂತ ಹೇಳ್ಬೋದು. ಒಂದ್ಸಲ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣವಾ. ಹಲೋ ಸರ್, ಐ ಆಮ್ ಕಾಲಿಂಗ್ ಫ್ರಮ್ ಓಲಾ, ಆಮ್ ಐ ಸ್ಪೀಕಿಂಗ್ ಟು ಮಿಸ್ಟರ್ ರಮೇಶ್? ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವೇರ್ ಇಸ್ ದ ಪಿಕಪ್ ಲೊಕೇಶನ್? ಕ್ಯಾನ್ ಯು ಪ್ಲೀಸ್ ಗೈಡ್ ಮೀ ಟು ದ ಲೊಕೇಶನ್? ದ ಆ್ಯಪ್ ಈಸ್ ಶೋಯಿಂಗ್ ಅ ಡಿಫ್ರೆಂಟ್ ಲೊಕೇಶನ್ ಸರ್, ಪ್ಲೀಸ್ ಚೆಕ್. ಐ ಹ್ಯಾವ್ ರೀಚ್ ದ ಲೊಕೇಶನ್ ಸರ್. ಆರ್ ಯು ಪೇಯಿಂಗ್ ಇನ್ ಕ್ಯಾಶ್ ಆರ್ ಆನ್ಲೈನ್? ರಿಸೀವ್ಡ್ ದ ಪೇಮೆಂಟ್, ಥ್ಯಾಂಕ್ ಯು ಸರ್, ಪ್ಲೀಸ್ ಗಿವ್ 5 ಸ್ಟಾರ್ ರೇಟಿಂಗ್. ಹ್ಯಾವ್ ಅ ಗ್ರೇಟ್ ಡೇ, ಹ್ಯಾವ್ ಅ ಗುಡ್ ಈವ್ನಿಂಗ್. ಹೇಗಿತ್ತು ವಿಡಿಯೋ? ನೀವು ಕ್ಯಾಬನ್ನು ಡ್ರೈವ್ ಮಾಡುವಾಗ ಯಾವತ್ತಾದರೂ ಸ್ವಲ್ಪ ಕೂಡ ಕನ್ನಡ ಬರದೇ ಇದ್ದಾಗ ಕಸ್ಟಮರ್ಗೆ ಇಂಗ್ಲೀಷ್ ಮಾತ್ರ ಬರುತ್ತೆ ಅನ್ನೋವಾಗ ಈ ರೀತಿಯ ಕಾನ್ವರ್ಸೇಷನನ್ನು ನೀವು ಬಳಸಬಹುದು. ಇನ್ನು ನೀವೇನಾದರೂ ಬೇರೆ ಕೆಲಸ ಮಾಡ್ತಿದ್ದು ನನ್ನ ಕೆಲಸಕ್ಕೆ ಕೂಡ ಈ ರೀತಿ ವಿಡಿಯೋಸ್ ಬೇಕಾಗಿದೆ ಅನ್ನೋದಾದರೆ ಕಾಮೆಂಟ್ ಸೆಷನಲ್ಲಿ ಮರಿದೇ ಹಾಕಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗಿಷ್ಟ ಆಗಿದೆ ಅಂತಾದರೆ ವಿಡಿಯೋಗೊಂದು ಲೈಕ್ ಕೊಡಿ.